अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का, अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का, अच्छा सिला दिया तूने मेरे प्यार का। मेरे प्यार वाले सभी फूल मुरझाए, काटे हित गांव वाले मेरे इश्क आ गए, मेरे प्यार वाले सभी फूल मुरझाए, काटे हित गांव वाले मेरे इश्क आ गए, रास ना आया मुझे सपना बहार का, रास ना आया मुझे सपना बहार का, यार नहीं लूट लिया घर यार का, अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का, अच्छा सिला दिया तूने मेरे प्यार का। ನೋಡಿ ಸ್ನೇಹಿತರೆ, ಈಗ ರೆಕಾರ್ಡಿಂಗ್ ಮಾಡಿದ್ದೀನಿ. ಈಗ ಕ್ಲಿಯರಿಟಿ ಹೇಗೆ ಇಡೋದು ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡ್ತೀನಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇಕ್ಲೂಸರ್ ಇದೆಯಲ್ಲ, ಇಲ್ಲಿ ಇಕ್ಲೂಸರ್ ಪೆನ್ನಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ಅಂತ ಏನಿದೆಯಲ್ಲ, ಎಡಿಟ್ ಸೆಟ್ಟಿಂಗ್, ಎಡಿಟ್ ಚಾನಲ್ ಸೆಟ್ಟಿಂಗ್, ಇದು ಇಕ್ಲೂಸರ್ ಅಂತಲೂ ಕರೀತಾರೆ ಇದಕ್ಕೆ. ಈ ಎಡಿಟ್ ಸೆಟ್ಟಿಂಗ್ ಚಾನಲ್ನಲ್ಲಿ ನಾವು ಬಹಳ ಮುಖ್ಯವಾಗಿ ಈ ನಾಲ್ಕು, ಇಕೋ ಬ್ಯಾಂಡ್ 1 ಆ್ಯಕ್ಟಿವ್, ಇಕೋ ಬ್ಯಾಂಡ್ 2, ಇಕೋ ಬ್ಯಾಂಡ್ 3, ಇಕೋ ಬ್ಯಾಂಡ್ 4, ಇದು ಬಹಳ ಮುಖ್ಯವಾಗಿ ನಮಗೆ ಕ್ಲ್ಯಾರಿಟಿ ಇಡುವಂಥದ್ದು. ಒಂದು ಈಗ ಮೊದಲಿಗೆ ತೋರಿಸ್ತೀನಿ, ಇಕೋ ಬ್ಯಾಂಡ್ 1 ಇದನ್ನ ಇಲ್ಲಿಂದ ಹೀಗೆ ಈ ಕಡೆ ರೈಟ್ ಸೈಡಿಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಅದು ಒಂದು ರೀತಿ ವಾಯ್ಸ್ ಕೇಳುತ್ತೆ. ಈಗ ನೋಡೋಣ, ಕೇಳ ಇಲ್ಲಿ ನಮ್ಮ ಒಂದು ಅಡ್ಜಸ್ಟ್ಮೆಂಟ್ ಮೇಲೆ, ವಾಯ್ಸ್ ಗಾಯಕರ ವಾಯ್ಸ್ ಯಾವ ರೀತಿ ಇರುತ್ತೆ ಅದರದ್ದು ಅಡ್ಜಸ್ಟ್ಮೆಂಟ್ ಮೇಲೆ. ನಾನು ಯೂಸ್ ಮಾಡೋದು ಇಕೋ ಬ್ಯಾಂಡ್ 3ಅನ್ನು. ಇಲ್ಲಿ ವಾಯ್ಸ್ ತುಂಬ ಹೆಚ್ಚಾಗಿದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಕಡಿಮೆ ಮಾಡೋದು. ಆಮೇಲೆ ಇಫೆಕ್ಟ್ಸ್ಗಳನ್ನು, ಈಗ ನಾ ಪಿಂಗ್ ಪಾಂಗ್ ಡಿಲೇ ಸ್ಟೆರಿಯೋ ಡಿಲೇ 4 ಸೋಲೋ ಇದನ್ನು ಯೂಸ್ ಮಾಡ್ತೀನಿ. ಇದರಲ್ಲಿ ಡಿಲೇನ 175.1 ಅಂದರೆ ಇದು 375 ಇರುತ್ತೆ, ಅದನ್ನು 175 ಮಾಡ್ಕೊಳ್ಳೋದು ಅಥವಾ 225, ಎರಡು ಯಾವುದಾದ್ರೂ, ಅಂದರೆ ಅವ್ರ ವಾಯ್ಸ್ ಕ್ಲಾರಿಟಿ ಮೇಲೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಸ್ಟೇರಿಯೋ ಡಿಲೆ, ಸ್ಟೇರಿಯೋ ಡಿಲೆಯಲ್ಲಿ ಸ್ವೀಟ್ ವೋಕಲ್ ಡಿಲೆ, ಇದನ್ನು ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋದು ಅಂತ ಹೇಳಿದ್ದೀನಿ, ಆದರೆ ಇನ್ನೊಂದು ಸಾರಿ ಹೇಳ್ತೀನಿ. ಮೊದಲಿಗೆ ನಾವು ಈ ಸ್ಟೇರಿಯೋ ಡಿಲೆ ಎಫೆಕ್ಟನ್ನು ಇಟ್ಟಾಗ ಇದು 218.8, ಈ ಕಡೆಯೂ ಅಷ್ಟೇ ಇರುತ್ತೆ, ಈ ಕಡೆಯೂ ಅಷ್ಟೇ ಇರುತ್ತೆ. ಆದರೆ ಏನು ಲೆಫ್ಟ್ ಸೈಡ್ ಇರುತ್ತಲ್ಲ ಅದನ್ನು ಮಾತ್ರ ಜಾಸ್ತಿ ಮಾಡ್ಕೋಬೇಕು, 318, 318.8 ಇಲ್ಲಿ ಇಷ್ಟು ಇಟ್ಕೊಂಡ್ರೆ ಇನ್ನೂ ಕ್ಲಾರಿಟಿ ಆಗುತ್ತೆ. ಆಮೇಲೆ ಈಗ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಾವು ಟ್ರ್ಯಾಕನ್ನು ಏನು ಇನ್ಬಿಲ್ಟ್ ಮಾಡಿರ್ತೀವಿ, ಟ್ರ್ಯಾಕನ್ನು ಡ್ರ್ಯಾಗ್ ಮಾಡಿ ಹಾಕ್ಕೊಂಡಿರ್ತೀವಲ್ಲ, ಟ್ರ್ಯಾಕ್ಗಿಂತನೂ ಸಿಂಗರ್ ವಾಯ್ಸು 40% ಕಡಿಮೆ ಇರಬೇಕು. ಈಗ ಟ್ರ್ಯಾಕ್ 100% ಇದೆ, ಆಮೇಲೆ ವಾಯ್ಸ್ 100% ಇದೆ ಅಂತಂದರೆ ಎರಡು ಇಕ್ವಾಲಿಟಿ ಆದರೆ ವಾಯ್ಸ್ ಕ್ಲಿಯಾರಿಟಿ, ಅಂದರೆ ಸಾಂಗ್ ಕ್ಲಿಯಾರಿಟಿ ಆಗೋದಿಲ್ಲ. ಟ್ರ್ಯಾಕ್ಗಿಂತನೂ ಏನು ಕರೋಕೆ ಇರುತ್ತಲ್ಲ, ಈ ಕರೋಕೆಗಿಂತನೂ ಸಿಂಗರ್ ವಾಯ್ಸು 40% ಕಡಿಮೆ ಇರಬೇಕು. ಬಹಳ ಮುಖ್ಯವಾಗಿ ಅಂತಂದರೆ 40% ಕಡಿಮೆ ಇರಬೇಕು. ಇವಾಗ ಕೇಳುವಾಗ ಹೆಡ್ಫೋನಲ್ಲಿ ಆಗಿರ್ಬೋದು ಅಥವಾ ನಾವು ಮಾನಿಟರ್ಸಲ್ಲಿ ಇರಬಹುದು, ಕೇಳಿದ್ರೆ ಕ್ಲಿಯಾರಿಟಿ ಅನಿಸುತ್ತೆ. ಆದರೆ ರಿಕಾರ್ಡಿಂಗ್ ತುಂಬ ವಾಯ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ 40% ಕಡಿಮೆ ಇರಬೇಕು ವಾಯ್ಸ್. ನಾವು ಅಡ್ಜಸ್ಟ್ಮೆಂಟ್ ಚೆಕ್ ಮಾಡಬೇಕು, ನಾವು ಸೌಂಡ್ ಕಾರ್ಡಲ್ಲಿ ಆಗಿರ್ಬೋದು ಅಥವಾ ಮಿಕ್ಸರಲ್ಲಿ ಆಗಿರ್ಬೋದು. ನೀವು ಗೇನ್ ಪ್ಯಾನಲ್ ಏನಿರುತ್ತಲ್ಲ, ಗೇನು ಲೆವೆಲು, ಈ ಸ್ಟೆರಿಯೋ ಲೆವೆಲು, ಇವೆಲ್ಲ ನಾವು ಹೆಚ್ಚಿಟ್ಕೊಂಡಿದ್ದೀವಿ ಅಂತಂದರೆ ಕಡಿಮೆ ಇಟ್ಕೊಬೇಕಾಗತ್ತೆ. ಕಡಿಮೆ ಇದ್ದರೆ ಹೆಚ್ಚು ಅಂದರೆ ಆ ಒಂದು ಅಡ್ಜಸ್ಟ್ಮೆಂಟು ಏನಿರುತ್ತಲ್ಲ, ಆ ಅಡ್ಜಸ್ಟ್ಮೆಂಟ್ ಮೇಲೆ
ಟ್ರ್ಯಾಕ್ಕಿಂತನೂ ಸಿಂಗರ್ ವಾಯ್ಸು 40% ಕಡಿಮೆ ಇರಬೇಕು ಬಹಳ ಮುಖ್ಯವಾಗಿ, ಅಂದರೆ ವಾಯ್ಸು ಇನ್ನೂ ತುಂಬ ಕ್ಲಿಯಾರಿಟಿ ಕೇಳಿಸುತ್ತೆ. ಈಗ ಬನ್ನಿ ನಾನು ವಾಯ್ಸ್ ಈಗ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದನ್ನು ಕೇಳೋಣ. अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर यार का. ಈಗ ತುಂಬಾ ಕಡಿಮೆ ಅನಿಸ್ತಾ ಇದೆ ವಯಸ್ಸು, ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ಳೋಣ. अच्छा सिला दिया तूने मेरे प्यार का, अच्छा सिला दिया तूने मेरे प्यार का, यार नहीं लूट लिया घर. ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋಣ. ಹರಿಯಾರ ಅಚ್ಚಾ ಸಿಲಾ ದಿಯಾ. ಈಗ ತುಂಬ ಕ್ಲಿಯರ್ ಪರ್ಫೆಕ್ಟಾಗಿ ಟ್ರ್ಯಾಕು, ಆಮೇಲೆ ವಾಯ್ಸು ಕ್ಲಿಯಾರಿಟಿ ಬರ್ತಾ ಇದೆ. ಆಮೇಲೆ ಇನ್ನೊಂದು ಈಗ ನೋಡಿ, ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ಈಗ ನಾವು ರೆಕಾರ್ಡಿಂಗ್ ಮಾಡುವಾಗ ಈ ಪಾರ್ಟ್ ಏನಿದೆಯಲ್ಲ ಇಷ್ಟು, ಇಲ್ಲಿ ನಾವು ಕಡಿಮೆ ವಾಯ್ಸ್ ರೆಕಾರ್ಡಿಂಗ್ ಆಗಿದೆ, ಇಲ್ಲಿ ಹೆಚ್ಚಾಗಿದೆ. ಇದನ್ನು ನಾವೇನು ಮಾಡೋದು, ಈ ಒಂದು ಸ್ಪ್ಲಿಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವು ಕೆಲವು ಸಣ್ಣ ಪುಟ್ಟ ಸೆಟ್ಟಿಂಗ್ಸ್ಗಳಿರುತ್ತೆ, ಅವೆಲ್ಲ ಕ್ಲಿಯಾರಿಟಿ ಮಾಡ್ಕೊಬೇಕು ನಾವು, ಅಂದರೆ ವಾಯ್ಸ್ ಇನ್ನೂ ಕ್ಲಿಯಾರಿಟಿ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಇದನ್ನು ಹೆಚ್ಚು ಮಾಡ್ಕೊಳ್ಳೋಣ, ಈ ರೀತಿ ಹೆಚ್ಚು ಮಾಡ್ಕೊಳ್ಬೇಕು. ಈ ಹೆಚ್ಚು ಮಾಡಿದ್ರೆ ಅದು ಒಂದೇ ರೀತಿ ಟ್ರ್ಯಾಕಲ್ಲಿ ವಾಯ್ಸ್ ಒಂದೇ ರೀತಿ ಕೇಳಿಸುತ್ತೆ, ಹೆಚ್ಚು ಕಡಿಮೆ ಕೇಳೋದಿಲ್ಲ ನೋಡಿ. ಯಾರ ನಹೀಂ ಲೂಟ ಲಿಯಾ ಘರ್ ಯಾರ ಕಾ, ಅಚ್ಚಾ ಸಿಲಾ ದಿಯಾ ತೂನೆ ಮೇರೇ ಪ್ಯಾರ ಕಾ, ಅಚ್ಚಾ ಸಿಲಾ ದಿಯಾ ತೂನೆ ಮೇರೇ ಪ್ಯಾರ ಕಾ, ಯಾರ ನಹೀಂ ಲೂಟ ಲಿಯಾ ಘರ್ ಯಾರ ಕಾ, ಅಚ್ಚಾ ಸಿಲಾ ದಿಯಾ ತೂನೆ ಮೇರೇ ಪ್ಯಾರ ಕಾ. ಈ ರೀತಿ ವಾಯ್ಸ್ ಕ್ಲಿಯಾರಿಟಿ ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿರಲಿ. ಕರೋಕೆ ಅಂದರೆ ಟ್ರ್ಯಾಕ್ ಏನಿರುತ್ತಲ್ಲ ಅದಕ್ಕಿಂತನೂ ಸಿಂಗರ್ ವಾಯ್ಸು 40% ಕಡಿಮೆ ಇರಬೇಕು ಬಹಳ ಮುಖ್ಯವಾಗಿ, ಅಂತಂದರೆ ಅದೇ ಒಂದು ಮೇನ್ ರೀಸನ್ ವಾಯ್ಸ್ ಕ್ಲಿಯಾರಿಟಿ ಸಾಂಗ್ ಕ್ಲಿಯಾರಿಟಿ ಬರ್ತಾ ಇಲ್ಲ ಅನ್ನೋದಕ್ಕೆ ಅದೇ ಒಂದು ಮುಖ್ಯವಾದ ಕಾರಣ ಅಂತ ನನ್ನ ಅಭಿಪ್ರಾಯ. ಅಂದರೆ ನಾನು ಯೂಸ್ ಮಾಡಿರೋ ಒಂದು ಪ್ರಕಾರ ಸಿಂಗರ್ ವಾಯ್ಸ್ಗಿಂತನೂ ಸಾರಿ ಟ್ರ್ಯಾಕ್ ವಾಯ್ಸ್ಗಿಂತನೂ ಟ್ರ್ಯಾಕ್ ವಾಯ್ಸ್ಗಿಂತನೂ ಸಿಂಗರ್ ವಾಯ್ಸು 40% ಕಡಿಮೆ ಇರಬೇಕು, ಅಂದರೆ ಮ್ಯಾಚ್ ಆಗುತ್ತೆ ಎರಡು 100% ಟ್ರ್ಯಾಕ್ ಇದ್ದಷ್ಟೇ ಈ ಸಿಂಗರ್ ವಾಯ್ಸ್ ಕೂಡ ಇದ್ದರೆ ಅದು ಕ್ಲಾರಿಟಿ ರೆಕಾರ್ಡಿಂಗ್ ಕ್ಲಾರಿಟಿ ಬರೋದಿಲ್ಲ. ಸ್ನೇಹಿತರೆ, ಇಷ್ಟು ಮಾಹಿತಿ ನಮ್ಮ ಸ್ನೇಹಿತರು ಕೇಳಿದರು, ಅವ್ರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ ರೀತಿ ನಿಮಗೇನಾದರೂ ಪ್ರಾಬ್ಲಮ್ಸ್ಗಳು ಸಮಸ್ಯೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಖಂಡಿತ ಹೇಳ್ಕೊಡ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ತಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಸಂಗೀತ ಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಮಸ್ಕಾರ.